Hello friends, welcome back to my channel. Baraath ke naav yenella special maadidvi. Okay friends, idanna hege ella maadodanta nodkondu baruva. Okay, first naav mutton gasi hege maadodanta nodva. ನಾವಿಲ್ಲಿ 1 kg ಮಟನ್ ತಗೊಂಡಿದ್ದೀವಿ ಫ್ರೆಂಡ್ಸ್. ರೆಡ್ ಚಿಲ್ಲಿ, ಜೀರಿಗೆ, ಬೊಡಸೊಪ್ಪು, ಧನಿಯಾ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡು ಚಿಲ್ಲಿ, ರೆಡ್ ಚಿಲ್ಲಿ ಹಾಕಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ಚಿಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ಮತ್ತು ಜೀರಿಗೆ ಹಾಕಿ ಮತ್ತು ಧನಿಯಾ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಾಕಿದ್ದಾದಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕುವ. ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆನಿಯನ್ ಫ್ರೈ ಆದಮೇಲೆ ಟೊಮ್ಯಾಟೊ, 2 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಳ್ಳಿ, ಮತ್ತು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮ್ಯಾಟೊ ಎಲ್ಲ ಸ್ಮೂತ್ ಆಗಿದೆ. ಈಗ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ನಾವು ಪೇಸ್ಟ್ ಮಾಡಿದ ಪೇಸ್ಟನ್ನು ಸಹ ಹಾಕ್ಕೊಳ್ಳಿ. ಈಗ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಟನ್ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕುಕ್ಕರಿಗೆ ಮುಚ್ಚಲ ಹಾಕಿ 4-5 ವಿಶಲ್ ಬರಲಿ. ಫ್ರೆಂಡ್ಸ್, ಈಗ ಮಟನ್ ಗಸಿ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನಾವೀಗ ಪಾಯಸ ಮಾಡುವ. ಮೊದಲಿಗೆ ಘೀ ಹಾಕ್ಕೊಳ್ಳಿ. ಈಗ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ. ಈಗ ಗೋಡಂಬಿಯನ್ನು ತೆಗೆದು ಶೇವಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಹಾಲನ್ನು ಹಾಕಿ ಶೇವಿಗೆ ಬೆಂದಾದ್ಮೇಲೆ ಸಕ್ಕರೆ ಹಾಕಿ 1 ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕ್ಕೊಂಡ್ರೆ ಮಿಲ್ಕ್ ಸ್ವಲ್ಪ ತಿಕ್ಕಾಗುತ್ತದೆ. ಗೋಡಂಬಿ ಹಾಕಿದರೆ ಪಾಯಸ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನಾವೀಗ ಜಾಮೂನ್ ಮಾಡ್ಕೊಳ್ವಾ. ಫಸ್ಟ್ ಹಿಟ್ಟು ತಗೊಂಡು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತು ಉಂಡೆ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ. ಈಗ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ವಾ. ಈಗ ಗೋಲ್ಡನ್ ಕಲರ್ ಬರುವಷ್ಟು ಫ್ರೈ ಮಾಡಿ ಇದನ್ನೀಗ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳಿ. ಜಾಮೂನ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಈಗ ನಾವು ರೈಸ್ ಪೂರಿ ಮಾಡಲಿಕ್ಕೆ 1 ಕಪ್ ಬಾಯ್ಲ್ ರೈಸ್, 1 ಕಪ್ ವೈಟ್ ರೈಸ್ ನೀರಲ್ಲಿ ನೆನೆಸಿಡಿ. ಇದಕ್ಕೆ ಸ್ವಲ್ಪ ಕೊಕೊನಟ್, ಆನಿಯನ್ ಮತ್ತು ಬಡಸೊಪ್ಪು ರೈಸ್ ಜೊತೆ ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ತರಿ ತರಿ ಆಗಿ ಗ್ರೈಂಡ್ ಮಾಡಿ
ಹಿಟ್ಟನ್ನು ಬಿಸಿ ಮಾಡಿದರೆ ಸ್ವಲ್ಪ ಗಟ್ಟಿಯಾಗುತ್ತದೆ. ಇದನ್ನು ಉಂಡೆ ಮಾಡಿ ಪೂರಿಯಾಗಿ ಲಟ್ಟಿಸಿ ಆಯಿಲ್ಗೆ ಹಾಕಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಈಗನೇ ಪೂರಿ ಮಾಡಿ ಹೀಗೇನೆ ಮಾಡ್ಕೊಳ್ಳಿ. ರೈಸ್ ಪೂರಿ ತುಂಬಾ ಚೆನ್ನಾಗಾಗುತ್ತದೆ, ತುಂಬ ಟೇಸ್ಟಿ ಇರುತ್ತದೆ ಫ್ರೆಂಡ್ಸ್. ನೀವು ಮಾಡಿಲ್ಲದ್ರೆ ನೀವು ಸಹ ಟ್ರೈ ಮಾಡಿ. ತುಂಬ ಟೇಸ್ಟಿಯಾದ ರೈಸ್ ಪೂರಿ. ಹೀಗೇನೆ ಎಲ್ಲ ಕೂಡ ಸಹ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್. ನೀವು ಸಹ ಟ್ರೈ ಮಾಡಿ ಈ ರೆಸಿಪಿಗಳನ್ನು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.